ಕನ್ನಡ ನೆಲ ಕನ್ನಡ ಜಲ ಕನ್ನಡ ನುಡಿ ಭಾಷೆ ಇತಿಹಾಸ ಕಲೆ ಪರಂಪರೆ ಸಂಸ್ಕೃತಿಯನ್ನು ನಾವು ಪ್ರೀತಿಸಬೇಕು ಎಂದು ಶಾಸಕ ಟಿರಘುಮೂರ್ತಿ ಹೇಳಿದರು ಅವರು ನಗರದ ಬಿಎಂ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬುಧವಾರದಂದು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ಸಾಹಿತ್ಯ ಪಂಚಮಿ ಕಲಾಕುಸುಮ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯ ಕಲಾಕುಸುಮ ಕಾರ್ಯಕ್ರಮವು ಐದು ದಿನಗಳಿಂದ ನಡೆಯುತ್ತಾ ಬಂದಿದೆ ದಿನಕ್ಕೆ ಒಬ್ಬ ಉಪನ್ಯಾಸಕರು ಕನ್ನಡ ಸಾಹಿತ್ಯ ಕಲೆ ಸಂಸ್ಕೃತಿ ಬಗ್ಗೆ ಮಕ್ಕಳ ಮನದಾಳಕ್ಕೆ ಹೋಗಿ ಕನ್ನಡ ಇತಿಹಾಸ ಹಾಗೂ ಕನ್ನಡದ ಪರಂಪರೆಯನ್ನು ತಿಳಿಸಿದ್ದೀರಿ ಹಾಗೂ ಕನ್ನಡದ ಎಂಟು ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ನಾನು ಶಾಸಕನಾಗಿ ಎರಡು ಬಾರಿ ಆಯ್ಕೆಯಾಗಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಭವನವನ್ನು ನಿರ್ಮಿಸಿಕೊಡುತ್ತೇನೆ ಎಂದರು ಈ ವೇಳೆ ತಹಸೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿ ಅನ್ಯ ಭಾಷೆ ಮರೆತು ಕನ್ನಡ ನೆಲ ಕನ್ನಡ ಜನ ಕನ್ನಡ ಸಂಸ್ಕೃತಿ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಬುನಾದಿಯಿಂದಲೂ ನಾವು ಕನ್ನಡ ನೆಲದಲ್ಲಿ ಬದುಕಿದ್ದೇವೆ ಕನ್ನಡದಲ್ಲಿ ಐಎಎಸ್ ಐಪಿಎಸ್ ಪದವಿಯನ್ನು ಪಡೆದು ಉತ್ತುಂಗಕ್ಕೆ ಹೋಗಿದ್ದಾರೆ ಇದನ್ನು ಅರಿತು ವಿದ್ಯಾರ್ಥಿಗಳು ಕನ್ನಡ ಭಾಷೆ ಪರಂಪರೆಯನ್ನು ಉಳಿಸಬೇಕು ಎಂದರು ಈ ವೇಳೆ ನಗರಸಭಾ ಅಧ್ಯಕ್ಷೆ ಸುಮಕ್ಕ ಉಪಾಧ್ಯಕ್ಷೆ ಮಂಜುಳಾ ಪ್ರಸನ್ನಕುಮಾರ್ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಟಿ ವೀರಭದ್ರಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ದಯಾನಂದ್ ಮಲ್ಲೇಶ್ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯ ಪ್ರೊಫೆ ಕಿತ್ತಯ್ಯ ನಗರದ ಖ್ಯಾತ ಪತ್ರಕರ್ತರಾದ ಟಿ ಜೆ ತಿಪ್ಪೇಸ್ವಾಮಿ ಸೈಯದ್ ಜಿವೈ ತಿಪ್ಪೇಸ್ವಾಮಿ ಇನ್ನೂ ಹಲವಾರು ಸಾಹಿತಿಗಳು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ನಾವು ಏನು ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದಿವಿ ಅದಕ್ಕೆ ಪೂರ್ವವಾಗಿ ಕೆಲವೊಂದು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಕಾರ್ಯಕ್ರಮ